ದುಬೈನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಆರ್ಸಿಬಿ ಎದುರು 8 ವಿಕೆಟ್ಗಳ ಅಂತರದಲ್ಲಿ ಭರ್ಜರಿಯಾಗಿ ಗೆಲುವನ್ನು ಕಂಡಿದೆ. ಇನ್ನು ಈ ಪಂದ್ಯ ಆರಂಭವಾಗುವುದಕ್ಕಿಂತ ಮುಂಚೆ ಈ ಪಂದ್ಯವನ್ನು ಗೆಲ್ಲುವಂತಹ ಹಾಟ್ ಫೇವರಿಟ್ ತಂಡ ಆರ್ಸಿಬಿ ಆಗಿತ್ತು. ಏಕೆಂದರೆ ಆರ್ಸಿಬಿ ಐಪಿಎಲ್ ಸೀಸನ್ 13ರಲ್ಲಿ ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುತ್ತಿತ್ತು. ಇನ್ನೊಂದು ಕಡೆ ಐಪಿಎಲ್ ಸೀಸನ್ 13ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ದುಬೈನಲ್ಲಿ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪಂದ್ಯವನ್ನು ಗೆಲ್ಲುವಂತಹ ಹಾಟ್ ಫೇವರಿಟ್ ತಂಡವಾಗಿತ್ತು. ಅದರಲ್ಲೂ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ತಂಡದ ನಾಯಕ ಯಾವಾಗ ಟಾಸ್ ಅನ್ನು ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಮಾಡುವ ನಿರ್ಧಾರವನ್ನು ಕೈಗೊಂಡರೋ ಆಗ ಖಂಡಿತವಾಗಿಯೂ ಆರ್ಸಿಬಿ ಈ ಪಂದ್ಯವನ್ನು ಗೆದ್ದುಕೊಳ್ಳುತ್ತದೆ ಅಂತ ಕ್ರಿಕೆಟ್ ಪಂಡಿತರು ಕೂಡ ಭಾವಿಸಿದ್ದರು. ಆದರೆ ಎಲ್ಲರ ಲೆಕ್ಕಾಚಾರ ಕೂಡ ಉಲ್ಟಾ ಆಯಿತು. ಸಿಎಸ್ಕೆ ಆರ್ಸಿಬಿ ವಿರುದ್ಧ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರಿ ಆರ್ಸಿಬಿ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿತ್ತು. ಹಾಗಾದರೆ ಆರ್ಸಿಬಿ ಯಾವೆಲ್ಲ ಕಾರಣದಿಂದಾಗಿ ಸಿಎಸ್ಕೆ ಎದುರು ಸೋಲನ್ನು ಕಂಡಿತು? ಇನ್ನು ಪಂದ್ಯವನ್ನು ಸೋತ ಬಳಿಕ ಆರ್ಸಿಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಕೋಪದಿಂದ ಹೇಳಿದ್ದೇನು? ಈ ಎಲ್ಲಾ ಸುದ್ದಿಗಳ ಡೀಟೇಲ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಎಲ್ಲಾ ಸುದ್ದಿಗಳ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ಆರ್ಸಿಬಿ ಐಪಿಎಲ್ ಸೀಸನ್ 13ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಐಪಿಎಲ್ ಸೀಸನ್ 13ರಲ್ಲಿ ತನ್ನ ಮುಂದಿನ ಪಂದ್ಯವನ್ನ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಲಿದೆ. ಇನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ಸಿಬಿ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕ್ರಿಕೆಟ್ನ ಅತಿ ದೊಡ್ಡ ಹಬ್ಬ ಐಪಿಎಲ್ ಶುರುವಾಗಿದೆ. ಐಪಿಎಲ್ ನ ರಿಯಲ್ ಎಕ್ಸೈಟ್ಮೆಂಟ್ ಅನ್ನು ಪಡೆದುಕೊಳ್ಳಲು ಈಗಲೇ ನೀವು ಮೈ 11 ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ನಿಮ್ಮದೇ ಆದಂತಹ ಫ್ಯಾಂಟಸಿ ಟೀಮ್ ಅನ್ನು ಕ್ರಿಯೇಟ್ ಮಾಡಿ ಮತ್ತು ಲಕ್ಷಾಂತರ ರೂಪಾಯಿಗಳ ಪ್ರೈಸ್ ಅನ್ನು ಗೆಲ್ಲಬಹುದಾಗಿದೆ. ಇನ್ನು ಮೈ 11 ಸರ್ಕಲ್ ನಲ್ಲಿ ಸೌರವ್ ಗಂಗೂಲಿ, ರಶೀದ್ ಖಾನ್ ಮತ್ತು ಶೇನ್ ವ್ಯಾಟ್ಸನ್ ಅಂತಹ ಸೂಪರ್ ಸ್ಟಾರ್ ಕ್ರಿಕೆಟ್ ಆಟಗಾರರು ಕೂಡ ತಮ್ಮ ಟೀಮ್ ಅನ್ನು ಕ್ರಿಯೇಟ್ ಮಾಡುತ್ತಿದ್ದಾರೆ. ಇನ್ನು ನೀವು ಮೈ 11 ಸರ್ಕಲ್ ನಲ್ಲಿ ಕ್ರಿಯೇಟ್ ಮಾಡಿದಂತಹ ಟೀಮ್ ಏನಾದರೂ ಸೌರವ್ ಗಂಗೂಲಿ ಕ್ರಿಯೇಟ್ ಮಾಡಿದಂತಹ ಟೀಮ್ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಪ್ರೈಸ್ ಮನಿ ಡಬಲ್ ಆಗಲಿದೆ. ಇನ್ನು ಈ ಐಪಿಎಲ್ ಸೀಸನ್ ನಲ್ಲಿ ಪ್ರತಿ ವಾರವೂ ಕೂಡ ಮೈ 11 ಸರ್ಕಲ್ ಅನ್ನು ಆಡಿ ಒಬ್ಬರು ಕೋಟ್ಯಾಧಿಪತಿ ಆಗಬಹುದಾಗಿದೆ. ಇನ್ನು ನೀವು ಮೈ 11 ಸರ್ಕಲ್ ನಲ್ಲಿ ಗೆದ್ದಂತಹ ಹಣ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರಲಿದೆ. ಇನ್ನು ಮೈ 11 ಸರ್ಕಲ್ ಅನ್ನು ಆಡಿ 1 ಕೋಟಿ ರೂಪಾಯಿಗಳ ಪ್ರೈಸ್ ಅನ್ನು ಗೆದ್ದಂತಹ ಆಟಗಾರರು ಇವರಾಗಿದ್ದಾರೆ. ಇನ್ನು ಮೈ 11 ಸರ್ಕಲ್ ನ ಫಸ್ಟ್ ಡೆಪಾಸಿಟ್ ಮೇಲೆ 1,500 ರೂಪಾಯಿಯಷ್ಟು ಕ್ಯಾಶ್ ಬೋನಸ್ ಕೂಡ ಸಿಗಲಿದೆ. ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬರ್ಗಳಿಗೆ ವಿಶೇಷವಾದಂತಹ ಆಫರ್ ನಡೆಯುತ್ತಿದ್ದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ 11 ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾಗಿದ್ದಲ್ಲಿ ನಿಮಗೆ 20% ಕ್ಯಾಶ್ ಬ್ಯಾಕ್ ಸಿಗಲಿದೆ. ದುಬೈನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಆರ್ಸಿಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡರು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆರ್ಸಿಬಿ ನಿಗದಿತ 20 ಓವರ್ನಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು 145 ರನ್ಗಳನ್ನು ಹೊಡೆಯಿತು. ಆರ್ಸಿಬಿ ತಂಡದ ಪರವಾಗಿ ದೇವದತ್ ಪಡಿಕಲ್ 11 ಎಸೆತದಲ್ಲಿ 22 ರನ್ ಹೊಡೆದರೆ ಅರೋನ್ ಫಿಂಚ್ 11 ಎಸೆತದಲ್ಲಿ 15 ರನ್ ಹೊಡೆದರು. ಇನ್ನು ವಿರಾಟ್ ಕೊಹ್ಲಿ 43 ಎಸೆತದಲ್ಲಿ 50 ರನ್ ಹೊಡೆದರು. ಇನ್ನು ಎಬಿ ಡಿವಿಲಿಯರ್ಸ್ 36 ಎಸೆತದಲ್ಲಿ 39 ರನ್ ಹೊಡೆದರು. ಇನ್ನು ಆರ್ಸಿಬಿ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಉತ್ತಮವಾಗಿ ಬೌಲಿಂಗ್ ಮಾಡಿದಂತಹ ಸ್ಯಾಮ್ ಕರಾನ್ 19 ರನ್ಗಳಿಗೆ 3 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ದೀಪಕ್ ಚಹರ್ 31 ರನ್ಗಳಿಗೆ 2 ವಿಕೆಟ್ ಪಡೆದುಕೊಂಡರು. ಇನ್ನು 146 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 18.4 ಓವರ್ನಲ್ಲಿಯೇ ಕೇವಲ 2 ವಿಕೆಟ್ಗಳನ್ನು ಕಳೆದುಕೊಂಡು ನಿಗದಿತ ಗುರಿಯನ್ನು ತಲುಪಿತು. ಸಿಎಸ್ಕೆ ತಂಡದ ಪರವಾಗಿ ಋತುರಾಜ್ ಗಾಯಕ್ವಾಡ್ 65 ರನ್ಗಳನ್ನು ಹೊಡೆದರೆ ಪಾಪ್ ಡುಪ್ಲೆಸಿ 25 ರನ್ಗಳನ್ನು ಹೊಡೆದರು. ಇನ್ನು 3ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಅಂಬಾಟಿ ರಾಯ್ಡು 39 ರನ್ಗಳನ್ನು ಹೊಡೆದರು. ಇನ್ನು 4ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಮಹೇಂದ್ರ ಸಿಂಗ್ ಧೋನಿ 19 ರನ್ಗಳನ್ನು ಹೊಡೆದರು. ಇನ್ನು ಸಿಎಸ್ಕೆ ವಿರುದ್ಧ ನಡೆದಂತಹ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರವಾಗಿ ಕ್ರಿಸ್ ಮೋರಿಸ್ ಮತ್ತು ಯುಜೇಂದ್ರ ಚಾಲ್ ತಲಾ 11 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಆರ್ಸಿಬಿ ಸಿಎಸ್ಕೆ ಎದುರು ಈ ಪಂದ್ಯದಲ್ಲಿ ಸೋಲಲು ಪ್ರಮುಖ ಕಾರಣ ಅಂದರೆ ಅದು ಆರ್ಸಿಬಿ ತಂಡದ ಬ್ಯಾಟಿಂಗ್ ವೈಫಲ್ಯ ಅಂತಲೇ ಹೇಳಬಹುದು. ಆರ್ಸಿಬಿ ತಂಡದ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಂತಹ ಅರೋನ್ ಫಿಂಚ್ ಮತ್ತು ದೇವದತ್ ಪಡಿಕಲ್ ಆರ್ಸಿಬಿ ತಂಡಕ್ಕೆ ಉತ್ತಮವಾದಂತಹ ಆರಂಭವನ್ನು ನೀಡುವಲ್ಲಿ ವಿಫಲರಾದರು. ಅರೋನ್ ಫಿಂಚ್ ಐಪಿಎಲ್ ಸೀಸನ್ 13ರಲ್ಲಿ ಕಳಪೆ ಫಾರ್ಮ್ ಅಲ್ಲಿದ್ದರೂ ಕೂಡ ಅರೋನ್ ಫಿಂಚ್ ಗೆ ಆರ್ಸಿಬಿಯ ಪ್ಲೇಯಿಂಗ್ 11 ಅಲ್ಲಿ ಮೇಲಿಂದ ಮೇಲೆ ಅವಕಾಶಗಳನ್ನು ಮಾಡಿಕೊಡಲಾಗುತ್ತಿದೆ. ಆದರೆ ತಮಗೆ ಮೇಲಿಂದ ಮೇಲೆ ಸಿಗುತ್ತಿರುವಂತಹ ಈ ಅವಕಾಶಗಳನ್ನ ಅರೋನ್ ಫಿಂಚ್ ಉತ್ತಮ ರೀತಿಯಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಲೇ ಇಲ್ಲ. ಹೀಗಾಗಿ ಬಹುತೇಕ ಆರ್ಸಿಬಿ ಅಭಿಮಾನಿಗಳು ಇದೀಗ ಅರೋನ್ ಫಿಂಚ್ ಅವರನ್ನ ಆರ್ಸಿಬಿಯ ಮುಂದಿನ ಪಂದ್ಯಗಳಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ 11 ನಿಂದ ಕೈಬಿಡಬೇಕೆಂಬ ಆಗ್ರಹವನ್ನು ಮಾಡುತ್ತಿದ್ದಾರೆ. ಆರ್ಸಿಬಿ ಇನ್ನೇನು ಇನ್ನೊಂದು ಪಂದ್ಯವನ್ನು ಗೆದ್ದರೆ ಐಪಿಎಲ್ ಸೀಸನ್ 13ರ ಪ್ಲೇಆಫ್ಗೆ ಎಂಟ್ರಿ ಕೊಡಲಿದೆ. ಇನ್ನು ಪ್ಲೇಆಫ್ ನಲ್ಲೂ ಕೂಡ ಅರೋನ್ ಫಿಂಚ್ ತಮ್ಮ ಕಳಪೆ ಫಾರ್ಮ್ ಅನ್ನು ಮುಂದುವರಿಸಿದರೆ ಆಗ ಆರ್ಸಿಬಿ ತಂಡಕ್ಕೆ ತುಂಬಾನೇ ಕಷ್ಟವಾಗಲಿದೆ. ಹೀಗಾಗಿ ಈಗಲೇ ಅರೋನ್ ಫಿಂಚ್ ಅವರನ್ನ ತಂಡದ ಪ್ಲೇಯಿಂಗ್ 11 ನಿಂದ ಕೈಬಿಟ್ಟು ಅರೋನ್ ಫಿಂಚ್ ಬದಲಿಗೆ ಜೋಶ್ ಫಿಲ್ಪಿಗೆ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯುವಂತಹ ಅವಕಾಶವನ್ನು ಮಾಡಿಕೊಡಬೇಕೆಂಬ ಆಗ್ರಹವನ್ನ ಬಹುತೇಕ ಆರ್ಸಿಬಿ ಅಭಿಮಾನಿಗಳು ಮಾಡುತ್ತಿದ್ದಾರೆ. ಇನ್ನೂ ಕೂಡ ಅರೋನ್ ಫಿಂಚ್ ಮೇಲೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಂಬಿಕೆಯನ್ನು ಇಟ್ಟುಕೊಳ್ಳುತ್ತಾರೆ ಆಗುವುದಿಲ್ಲ. ಈ ಕೂಡಲೇ ಅರೋನ್ ಫಿಂಚ್ ಅವರನ್ನ ತಂಡದಿಂದ ಕೈಬಿಡಿ ಅಂತ ಆಗ್ರಹವನ್ನ ಮಾಡುತ್ತಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಆರ್ಸಿಬಿಯ ಮುಂದಿನ ಪಂದ್ಯಗಳಲ್ಲಿ ಅರೋನ್ ಫಿಂಚ್ ಗೆ ಆರ್ಸಿಬಿಯ ಪ್ಲೇಯಿಂಗ್ 11 ಅಲ್ಲಿ ಸ್ಥಾನ ಸಿಗಬೇಕಾ ಅಥವಾ ಬೇಡ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಇನ್ನು ಸಿಎಸ್ಕೆ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿಯ ಬೌಲಿಂಗ್ ಲೈನ್ಅಪ್ ಕೂಡ ಉತ್ತಮವಾದಂತಹ ಪ್ರದರ್ಶನವನ್ನು ತೋರುವಲ್ಲಿ ವಿಫಲವಾಯಿತು. ಇನ್ನು ವಿರಾಟ್ ಕೊಹ್ಲಿಯು ಕೂಡ ಸಿಎಸ್ಕೆ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಬೌಲರ್ಸ್ ಗಳು ನೀಡಿದಂತಹ ಪ್ರದರ್ಶನದ ಬಗ್ಗೆ ತುಂಬಾನೇ ಅಸಮಾಧಾನವಿದೆ. ಸಿಎಸ್ಕೆ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ನಮ್ಮ ಬೌಲರ್ಸ್ ಗಳು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲೇ ಇಲ್ಲ. ದುಬೈನ ಪಿಚ್ ಸ್ಪಿನ್ ಬೌಲರ್ಸ್ ಗಳಿಗೆ ಹೆಚ್ಚಿನ ನೆರವು ನೀಡುತ್ತಿತ್ತು. ಆದರೆ ನಮ್ಮ ಸ್ಪಿನ್ ಬೌಲರ್ಸ್ ಗಳು ಈ ಸ್ಪಿನ್ ಬೌಲಿಂಗ್ ನ ಪಿಚ್ ನ ಲಾಭವನ್ನು
ನೀಡಿದಂತಹ ಕಳಪೆ ಪ್ರದರ್ಶನದಿಂದಾಗಿ ನಾವು ಸಿಎಸ್ಕೆ ವಿರುದ್ಧ ಸೋಲಬೇಕಾಯಿತು ಎಂಬ ಮಾತನ್ನ ಕೋಪದಿಂದ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಮತ್ತು ಎಬಿ ಡಿವಿಲಿಯರ್ಸ್ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರವಾಗಿ ಉತ್ತಮವಾದಂತಹ ಜೊತೆ ಆಟವನ್ನು ಆಡಿದರು. ಇವರಿಬ್ಬರು ಜೊತೆಯಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಆರ್ಸಿಬಿ 160 ರಿಂದ 170 ರನ್ಗಳನ್ನು ಈ ಪಂದ್ಯದಲ್ಲಿ ಗಳಿಸಬಹುದು ಎಂಬ ನಿರೀಕ್ಷೆಯನ್ನ ಆರ್ಸಿಬಿ ಅಭಿಮಾನಿಗಳು ಹೊಂದಿದ್ದರು. ಆದರೆ ನಿನ್ನೆ ಎಬಿ ಡಿವಿಲಿಯರ್ಸ್ ಸ್ಫೋಟಕವಾಗಿ ಆಡುತ್ತಾರೆ ಎನ್ನುವಾಗಲೇ ಎಬಿ ಡಿವಿಲಿಯರ್ಸ್ ಔಟ್ ಆಗಿ ಹೊರಲು ನಡೆದರು. ಒಂದು ವೇಳೆ ಎಬಿ ಡಿವಿಲಿಯರ್ಸ್ ಏನಾದರೂ ಇನ್ನೂ ಸ್ವಲ್ಪ ಹೊತ್ತು ಕ್ರೀಸ್ ನಲ್ಲಿದ್ದರೆ ಖಂಡಿತವಾಗಿಯೂ ಆರ್ಸಿಬಿ ಈ ಪಂದ್ಯದಲ್ಲಿ 160 ರಿಂದ 170 ರನ್ಗಳನ್ನು ಗಳಿಸುವ ಸಾಧ್ಯತೆ ಇತ್ತು. ಒಂದು ವೇಳೆ ಈ ಪಂದ್ಯದಲ್ಲಿ ಆರ್ಸಿಬಿ 160 ರಿಂದ 170 ರನ್ಗಳನ್ನು ಗಳಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿಯೂ ಆರ್ಸಿಬಿ ಸಿಎಸ್ಕೆ ಎದುರು ಗೆಲ್ಲುವ ಚಾನ್ಸಸ್ ತುಂಬಾನೇ ಇತ್ತು ಅಂತಾನೆ ಹೇಳಬಹುದು. ಇನ್ನು ಆರ್ಸಿಬಿ ಮತ್ತು ಸಿಎಸ್ಕೆ ವಿರುದ್ಧ ನಡೆದಂತ ಪಂದ್ಯದಲ್ಲಿ ಆರ್ಸಿಬಿ ಸೋಲಲು ಕಾರಣವಾದಂತಹ ಪ್ರಮುಖ ಅಂಶಗಳು ಯಾವ್ದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ಎಕ್ಸ್ಕ್ಲೂಸಿವ್ ಪರ್ಕ್ಸ್ಗಳನ್ನು ಪಡೆಯಿರಿ. ಥ್ಯಾಂಕ್ ಯು.